ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯಕ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕನ್ನಡವೇ ತನ್ನ ಉಸಿರೆಂದು ಕನ್ನಡತನ ಹೊಸ ಚೇತನ ಮೂಡಿಸಿದೆ ನೀನಿಂದು ಅಮರ ಜ್ಯೋತಿ ನೀನಾದೇ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಕನ್ನಡ ಕುವರ ರಾಜಕುಮಾರ ಇದೋ ಅಭಿನಂದನ ಪದ್ಮಭೂಷಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದೌತಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ದೇವತೆ ಲಕುಮಿಯ ಸುತನಾಗಿ ಪಾರ್ವತಿ ರಮಣನೇ ಲೋಹಿತನಾತಿತನಾಗಿ ಭಾಗ್ಯ ದೇವತೆ ಲಕುಮಿಯ ಸುತನಾಗಿ ಪಾರ್ವತಿ ರಮಣನೇ ಲೋಹಿತನಾತಿತನಾಗಿ ತಾಯಿ ಭುವನೇಶ್ವರಿಯ ಪರಪುತ್ರ ನೀನಾಗಿ ಭುವನೇಶ್ವರಿಯ ವರಪುತ್ರ ನೀನಾಗಿ ಭಾಗ್ಯವಂತ ನೀನಾದೆ ಪದ್ಮಭೂಷಣ ಭಾಗ್ಯವಂತ ನೀನಾದೆ ಪದ್ಮಭೂಷಣ
ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದ ಊತಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಹೊಸ ಬೆಳಕಲ್ಲಿ ಚಲಿಸುವ ಮೋಡದ ಅಂದ ಗಗನ ಕುಸುಮ ಅರಳಿದ ಸೌರ ಪ್ರಚಂದ ಹೊಸ ಬೆಳಕಲ್ಲಿ ಚಲಿಸುವ ಮೋಡದ ಅಂದ ಗಗನ ಕುಸುಮ ಅರಳಿದ ಸೌರ ಪ್ರಚಂದ ಕವಿರತ್ನ ಕಾಳಿದಾಸನ ಪಾತ್ರದ ಅಂದ ಕವಿರತ್ನ ಕಾಳಿದಾಸನ ಪಾತ್ರದ ಅಂದ ಮರೆಯದ ಭಾವ ನಟನಾನಂದ ಕಾಮನ ಬಿಲ್ಲಿನ ಮನ್ಮಥನೀನಾದೆ ಪದ್ಮಭೂಷಣ ಪದ್ಮಭೂಷಣ ಶಾರದೆಯ ಮಮತೆಯ ಮಡಿಲಲ್ಲಿ ಹಾಲು ಜೇನಿನ ಸುಮಧುರ ಗಾನ ಅಲೆ ಅಲೆಯಲ್ಲಿ ಸರಿಮ ಪಸನಿದ ಮಪನಿ ಸರಿಮಗ ರಿರಿ ಸನಿದ ನಿಸ ಸನಿ ಸದಾ ತ್ರಿರಿ ಮಮ ಮ ಪ ಪ ಪ ದ ದ ಮ ಮ ಮ ಪ ಪ ಪ ದ ದ ದ ನಿ 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 ಪ ಪ ಪ ದ ದ ದ ನಿ 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 ಸ ಸ ಸರಿ ಮಾತೇ ಶಾರದೆಯ ಮಮತೆಯ ಮಡಿಲಲ್ಲಿ ಹಾಲು ಜೇನಿನ ಸುಮಧುರ ಗಾನ ಅಲೆ ಅಲೆಯಲ್ಲಿ ಕನಕದಾಸ ಪುರಂದರ ಹನುಮನ ಕೃತಿಗಳ ಹಾಡಿ ಕದಾಸ ಪುರಂದರ ಹನುಮನ ಕೃತಿಗಳ ಹಾಡಿ ಗುರು ರಾಘವೇಂದ್ರರ ಕೃಪೆ ನಿನದಾಗಿ ಗುರು ರಾಘವೇಂದ್ರರ ಕೃಪೆ ನಿನದಾಗಿ ಗಾನಯೋಗಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕೋಟೆ ಕ್ಯಾಂಪ್ನಲ್ಲಿ ಸುಮಾರು 3,000 ಗಿಡಗಳನ್ನು ಇಡುವುದರ ಮುಖಾಂತರ ನಾವು ವನ ಮಹೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ದಿನಾಂಕ 25/8/2021 ಹೈಸ್ಕೂಲಿಗೆ ಸುಮಾರು 1,000 ಪುಸ್ತಕಗಳನ್ನು ವಿದ್ಯಾಶಿಷ್ಟ ಪುಸ್ತಕಗಳನ್ನು ಕೊಡುವುದರ ಮುಖಾಂತರ ಆಚರಣೆ ಮಾಡಿದ್ವಿ. ಆಗಸ್ಟ್ 15
ಚಲವಾಡಿವಾರದಲ್ಲಿ ನಾವು ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ದಿನಾಂಕ 25/9/2021 ಐದು ಹೊಲಿಗೆ ಯಂತ್ರಗಳನ್ನು ಮಹಿಳೆಯರಿಗೆ ಬಡ ಮಹಿಳೆಯರಿಗೆ ವಿತರಿಸುವ ಮೂಲಕ ನಾವು ಆ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ವಿ. ದಿನಾಂಕ 28/9/2021 ಆರ್ಐ ಪ್ರೆಸಿಡೆಂಟ್ ಅವರು ನಂದೇಲ್ನಲ್ಲಿ ಅವಾರ್ಡ್ ಫಂಕ್ಷನ್ಗೆ ಸುಮಾರು ಒಂದು 8 ಜನ ಹೋಗಿ ನಾವು ಹಾಜರಾಗಿದ್ವಿ. ದಿನಾಂಕ 10/10/2021 ಇನ್ನೂ ಮತ್ತು ಹೆಚ್ಚಿನ ವಿದ್ಯಾಸಿಗಳನ್ನು ಹರ್ಲಾಪುರದಲ್ಲಿ ನಮ್ಮ ಆಂಜನೇಯ ಸರ್ ಅವರ ನೇತೃತ್ವದಲ್ಲಿ ನಾವು ವಿತರಣೆ ಮಾಡಿದ್ವಿ. ದಿನಾಂಕ 20/10/2021 ಹೊಸಪೇಟೆಯಲ್ಲಿ ಆರ್ಐ ಪ್ರೆಸಿಡೆಂಟ್ ಸರ್ ಅವರಿಗೆ ನಾವು ಆ ಕಾರ್ಯಕ್ರಮಕ್ಕೆ ಸುಮಾರು 20 ಜನ ಸದಸ್ಯರು ನಾವು ಅಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವು ಭಾಗಿಯಾಗಿದ್ವಿ. ಅದೇ ರೀತಿಯಾಗಿ ದಿನಾಂಕ 14/1/14/11/2021 ಡೆಸ್ಕ್ ವಿತರಣೆ 20 ಡೆಸ್ಕ್ಗಳನ್ನು ಶ್ರೀ ಭಗೀರಥ ವಿದ್ಯಾಸಂಸ್ಥೆಗೆ ನಮ್ಮ ರೋಟರಿ ಕಡೆಯಿಂದ ನಾವು ವಿತರಣೆ ಮಾಡಿದ್ವಿ ಉಚಿತವಾಗಿ. 14/11/2021 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ನಮ್ಮ ಗಂಗಾಧರ ಪ್ರಾಣೇಶ್ ಅವರಿಗೂ ಮತ್ತು ವೆಂಕಣ್ಣ ಅವರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಕ್ಕಾಗಿ ಅವರಿಗೆ ನಾವು ನಮ್ಮ ರೋಟರಿಯಿಂದ ಸನ್ಮಾನಿಸಿ ಗೌರವಿಸಿದ್ವಿ. ದಿನಾಂಕ 17/11/2022 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದಕ್ಕೆ 265 ಕಂಪ್ಯೂಟರ್ಗಳನ್ನು ಶ್ರೀ ಎಚ್ ಜಿ ರಾಮರು ಚಾರಿಟೇಬಲ್ ಟ್ರಸ್ಟ್ ಅವರ ಸಹಯೋಗದೊಂದಿಗೆ ಶ್ರೀ ಎಚ್ ಆರ್ ಶ್ರೀನಾಥ್ ಅವರ ಒಂದು ದೇಣಿಗೆ ಮುಖಾಂತರ ಪಡೆದು ನಾವು 265 ಕಂಪ್ಯೂಟರನ್ನು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ಗೆ ರೋಡ್ ಮುಖಾಂತರ ವಿತರಣೆ ಮಾಡಿದ್ವಿ. ಫೆಬ್ರವರಿ 1/2021 ಮುಖ್ಯಮಂತ್ರಿಯಾಗಿ ಅರ್ಥವ್ಯವಸ್ಥೆಯನ್ನು ಸರಿದಾರಿ ತಂದಂತ ಬಸವಣ್ಣನಂತ ಎಂತಕ್ಕೊಂದು ಚಳವಳಿಯನ್ನು ಮಾಡಿದರು. ಅವರು ಹೇಳುತ್ತಾರೆ, ನಾನು ಏನನ್ನು ಮಾಡಿದರೂ ಕೂಡ ಸಮಾಜಕ್ಕಾಗಿ ಮಾಡ್ತೇನೆ ಹೊರತು ನನಗಾಗಿ ಅಲ್ಲ. ಅವ್ರು ಹೇಳ್ತಕ್ಕಂಥ ಮಾತು ಆರಂಭ ಮಾಡುವೇ ಗುರು ಕಟ್ಟಿಕೊಡ್ತಾ ಇರ್ತಕ್ಕಂಥ ಸುರಾನಾಜಿಯವರೇ, ಹಾಗೆ ಎನ್ ಆರ್ ಶ್ರೀನಿವಾಸ್ ಅವರೇ, ಉಗಮರಾಜಿಯವರೇ, ಹಾಗೂ ಆದರೂ ಕೂಡ ಹೊರಗಡೆ ಸಾಕಷ್ಟು ಜನ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಇರ್ತಾರೆ, ಅವರಿಗೆ ಬೇಕಾದವರಿರ್ತಾರೆ, ಅವರಿಗೆ ಕೆಲವೊಮ್ಮೆ ನಾವು ಕೊಂಡಿಯಾಗಿ ಕೂಡ ಎಲ್ಲದರ ಮಧ್ಯದಲ್ಲಿ ಕೊಂಡಿಯಾಗಿ ಕೂಡ ನಾವು ರೋಟರಿ ಸಂಸ್ಥೆ ಇವತ್ತು ನಾಳೆ ಬೆಳ್ಕೊಂಡು ಬರ್ತಾ ಇದೆ. ಈ ರೀತಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿರ್ತಕ್ಕಂಥ ರೋಟರಿ ಸಂಸ್ಥೆಯ ಒಂದು ದಾನಿಗಳೇ ಎಲ್ಲರಿಗೂ ನಿಮ್ಮನ್ನು ನಮಸ್ಕರಿಸುತ್ತಾ, ಹಾಗೆ ರೋಟರಿ ಸಂಸ್ಥೆಯಲ್ಲಿ ನನಗೆ ಇವತ್ತು ನಾನೇ ಪ್ರೆಸಿಡೆಂಟ್ ಇದ್ದೀನಿ, ಸೆಕ್ರೆಟರಿ ಇದ್ದೀನಿ, ಅಥವಾ ಯಾರೇ ಇದ್ದೀನಿ, ಯಾರೇ ಇದ್ದರೂ ಕೂಡ ಒಂದು ಪ್ರತಿ ಮಳೆಗಾಲ ಅಥವಾ ಪ್ರತಿ ಋತು ಹೊಸ ಅಧ್ಯಕ್ಷರನ್ನ ಹೊಸ ಸೆಕ್ರೆಟರಿಯನ್ನು ನೋಡ್ತಾನೇ ಇರುತ್ತೆ. ಅದು ಒಂದು ಸಾಮಾಜಿಕವಾಗಿ ನಡೀತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಅದರ ಬೆನ್ನೆಲುಬಾಗಿ ನಿಲ್ಲಬೇಕಾದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಸದಸ್ಯರು ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ನಾನಿಲ್ಲಿ ವೇದಿಕೆ ಮೇಲೆ ಕೋಟ್ ಹಾಕೊಂಡು ನಿಂತು ಮಾತಾಡ್ತಾ ಇದ್ದೀನಿ, ಅದಕ್ಕೆ ಕಾರಣ ನಮ್ಮ ಶ್ರೀಮತಿ, ನನ್ನ ಶ್ರೀಮತಿ ಶಾರದಾ. ಯಾಕಂದ್ರೆ ಎಲ್ಲ ಒಳ್ಳೆಯದು ಮಗಳು ಆಗ್ತಾಳೆ, ವೆಲ್ಯೂಷನ್ ಆಗ್ತಾಳೆ, ಈ ರೀತಿ ಎಲ್ಲದರಿಂದ ಸಹಕಾರ ಕೊಡ್ತಾ ಇರತಕ್ಕಂಥ ಶ್ರೀಮತಿ ಶಾರದಾ. ಹಾಗೆ ನನ್ನ ಮಗ ಇವತ್ತು ನೋಡಿ ಇಷ್ಟು ಸುಂದರವಾದಂಥ ಒಂದು ವೇದಿಕೆಯನ್ನು ಎಲ್ಲದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಆದರೆ ನಾನಿಲ್ಲಿ ಕಿಂಚಿತ್ತೂ ಇಲ್ಲ. ನಾನು ನನ್ನ ಮಗ ಅಭಿಷೇಕ್ ಈಗೆಲ್ಲೋ ಇಲ್ಲ ಅನ್ಸುತ್ತೆ, ಇದೆಲ್ಲೋ ಬೆಳಗಿಂದ ರಾತ್ರಿಯಿಂದ ಒದ್ದಾಡಿ ಕೆಲಸ ಮಾಡಿ ಈ ಒಂದು ವ್ಯವಸ್ಥೆ ಮಾಡಿ ನನಗೊಂದು ಸಾರ್ವಜನಿಕವಾಗಿ ನನ್ನ ತಂದೆ ಚೆನ್ನಾಗಿ ಕಾಣಲಿ, ಚೆನ್ನಾಗಿ ಮಾಡಲಿ ಅಂತೇಳಿ ಪ್ರಯತ್ನ ಮಾಡಿದ್ದಾನೆ ಅವನಿಗೂ. ಮತ್ತು ನನ್ನ ಅವಳ ಕೈಯಲ್ಲಿರುವಂಥ ನನ್ನ ಸೊಸೆ, ಅವಳ ಸೊಸೆಗೂ ಮತ್ತು ಎಲ್ಲರಿಗೂ ನಾನು ನೆನೆಸ್ಕೊಳ್ತಕ್ಕಂಥದ್ದು ಈ ವಿಷಯದ ಸಂದರ್ಭದಲ್ಲಿ ಭಾಳ ಯೋಗ್ಯ ಅನಿಸುತ್ತೆ. ಹಾಗೆ ಭಾಳ ಮಾತಾಡ್ತೀನಿ ನಾವು ಅನಿಸ್ಬೋದು, ಆದರೆ ನನ್ನ ಮನಸ್ಸಿನ ಭಾವನೆಯನ್ನು ಇವತ್ತು ನಾನು ಕೆಲವೊಮ್ಮೆ ಹೊರಗೆ ಹಾಕಲೇಬೇಕಾಗಿದೆ. ಹಾಗೆ ನಮ್ಮ ಜೀವನದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ದುಡಿತೀವಿ, ಸಾಕಷ್ಟು ನಾನು ದುಡಿದಿದ್ದೀನಿ. ನಮ್ಮ ಜೀವನವನ್ನು ಮನೆ, ಮಠ, ಮಕ್ಕಳು ಅವರಿಗಾಗಿ ನಾವು ಕಲಿತೀವಿ. ಆದರೆ
ಅದಷ್ಟೇ ನಮ್ಮ ಜೀವನ ಅಂತ ಅಂದ್ಕೊಂಡ್ರೆ ಎಲ್ಲ ಅಂದ್ರೆ ನಮ್ಮ ಸಂಕುಚಿತತೆ ಸಂಕೀರ್ಣತೆ ನಮ್ಮ ಸಣ್ಣತನ ಅನ್ಸುತ್ತೆ. ಜೀವನದಲ್ಲಿ ಸಾಕಷ್ಟು ರೀತಿಯಿಂದ ಹೊರಗಡೆ ನಾವಿಗೆ ಒಳಪಟ್ಟವರಿದ್ದಾರೆ. ಅವರನ್ನು ನಾವು ದೇವರು ನಮಗೆ ನಮ್ಮ ಶಕ್ತಿ ನಮ್ಮ ಯುಕ್ತಿ ನಮ್ಮ ಬಲ ಅದನ್ನೇ ಅಲ್ಲ, ಯಾವುದೋ ಒಂದು ಕಾರಣಕ್ಕೆ ಸಾಂದರ್ಭಿಕವಾಗಿ ನಾವು ದೊಡ್ಡದಾಗಿರ್ತೀವಿ, ಹಣವಂತರಾಗಿರ್ತೀವಿ, ಇನ್ನೊಂದಾಗಿರ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಸಾರ್ವಜನಿಕವಾಗಿ ಯಾರ ಒಂದು ಯಾರ ನೋವಿಗೆ ಒಳಗಾಗಿದ್ದಾರೆ ಅವರ ಕುಂದು ಕೊರತೆಗಳಿಗೆ ಎಷ್ಟು ಸಾಧ್ಯ ಮಾಡಿ ನಮಗೆ ಎಲ್ಲರನ್ನೂ ಉದ್ಧಾರ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಸತ್ಯ. ನೋಡ್ರಿ, ಗೊತ್ತಾಗ್ಬೇಕಂತ ಹೇಳಿದ್ರೆ ನಾವು ಮಾಡೇ ಪ್ರಾಜೆಕ್ಟ್ಸ್ನ ಪ್ರತಿ ವಾರ ರೋಟ್ರಿ ವಾರ್ಜಿನಾಗ ಅಪ್ಲೋಡ್ ಮಾಡಬೇಕು. ವಾಟ್ ಎವರ್ ದಿ ಸರ್ವಿಸ್ ಎಕ್ಸಿಕ್ಯೂಟೆಡ್ ಎನಿವೇ ಆನ್ ಬಿಹಾಫ್ ಆಫ್ ಡಿಸ್ಟ್ರಿಕ್ಟ್ ಗ್ರೀವೆನ್ಸ್ ಸೀರೋ ಐ ಕಂಗ್ರಾಜುಲೇಟ್ ಒನ್ಸ್ ಅಗೇನ್ ಮಹೇಶ್ ಫಾರ್ ಯುವರ್ ವಂಡರ್ಫುಲ್ ಸರ್ವಿಸ್ ಎಕ್ಸ್ಕ್ಲೂಸಿವ್ಲಿ ಇನ್ ದ ಸರ್ವಿಸ್ ಪ್ರಾಜೆಕ್ಟ್ ಲೈಕ್ ಪ್ಲಾಂಟೇಶನ್ ಆಫ್ ಟೀಸ್, ಇವನ್ ದ ಡಿಸ್ಟ್ರಿಕ್ಟ್ ಇವೆಂಟ್ಸ್ ಪಾರ್ಟಿಸಿಪೇಷನ್ ಮೆಂಬರ್ಶಿಪ್ ಟಿಆರ್ ಅಂಡ್ ರೋಟ್ರಿ ವಾರ್ಜಿ ಆಲ್ಸೋ 50% ಯೌಂಡನ್ ಅಲಾಂಗ್ ವಿತ್ ದಟ್ ಸೆವರಲ್ ಪ್ರಾಜೆಕ್ಟ್ಸ್ ಹಸ್ ಬೀನ್ ಎಕ್ಸಿಕ್ಯೂಟೆಡ್ ಬೈ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಡೆಸ್ ಸೋ ಮೆನಿ computer distributions, Vidya Shetha books. This year, ee varsha nama district 3160 sumaru 30 koti kalchagalu madidivi, entire 79 clubs. Club big class, it is not for me, it is all of your darling. Not only our district, in India, you will not believe. ನಾನು 30 ತಾರೀಕು ಪೊಲೀಸ್ ಸ್ಟೇಷನ್ ಫಂಕ್ಷನ್ ಆರ್ಐ ಪ್ರೆಸಿಡೆಂಟ್ ಕರೆದ್ರೆ ಕಲ್ಕಟ್ಟಾನ ಅನೌನ್ಸ್ ಮಾಡಿದ್ರೆ ಸುಮಾರು 1500 crore ವರ್ತ್ ಆಫ್ ಪ್ರಾಜೆಕ್ಟ್ಸ್ ಹಸ್ ಬೀನ್ ಎಕ್ಸಿಕ್ಯೂಟೆಡ್ ಬೈ ದಿ ರೋಟ್ರಿ ಇನ್ ಇಂಡಿಯಾ ಓನ್ಲಿ. ಇದೆಲ್ಲ ಯಾರು ಸಹಕಾರ ಅಂದರೆ ನಮ್ಮ ಮೆಂಬರ್ಸ್ ಕಾಂಟ್ರಿಬ್ಯೂಷನ್. ಈ ವರ್ಷ ನಮ್ಮ ಡಿಸ್ಟ್ರಿಕ್ಟ್ನಾಗ ಸುಮಾರು 4652 ಕಂಪ್ಯೂಟರ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಮ್ಮ 30,000 ಕಂಪ್ಯೂಟರ್ಸ್ ನಾವು ಗೌರ್ಮೆಂಟ್ ಕಾಲೇಜಸ್ಗಾಗಲಿ ಪಾಲಿಟೆಕ್ನಿಕ್ ಕಾಲೇಜ್ ಆಗಲಿ ನಾವು ಕೊಟ್ಟಿದ್ವಿ. ಅಂದರೆ ಆಲ್ಮೋಸ್ಟ್ ವಿಲ್ ನಾಟ್ ಬಿಲೀವ್ 30,000 ಇಂಟು ಈವನ್ ದಿ 30,000 ಹಾಕಿದ್ರೆ ಸುತ್ತ and special thanks to the Rotary family, especially your woman. Thank you, madam.